ನನ್ನ ವಿಧಾನ ಪರಿಷತ್ನ ಅವಧಿ ಇನ್ನೂ 3 ತಿಂಗಳಿದೆ. ಈಗಾಗಲೇ ನಾನು ಯಾವುದು ಡಿಸಿಷನ್ ತಗೊಂಡಿಲ್ಲ. ಮಧ್ಯಾಹ್ನದಿಂದ ನನಗೂ ಒಂದು ಆಶ್ಚರ್ಯಕರವಾದಂಥ ಒಂದು ಕರೆಗಳು ಬರ್ತಾ ಇದ್ದಾವೆ. ಈಗಾಗಲೇ BJP ಸೇರ್ಪಡೆ ಆಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿನ ಎಲ್ಲ ಮಾಧ್ಯಮಗಳಲ್ಲೂ ಬರ್ತಾ ಇದೆ ಅಂತ ಕೇಳ್ಪಟ್ಟೆ. ಆದರೆ ಇನ್ನೂ ನಾನು JDS ಪಕ್ಷದಲ್ಲೇ ಇರೋದ್ರಿಂದ ಯಾವುದೇ ಪಕ್ಷಕ್ಕೆ ಸೇರುವಂಥ ನಿರ್ಧಾರ ನಾನಿನ್ನೂ ಮಾಡಲಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುಮಾರಣ್ಣ ಅವರು 2 ಸಾರಿ ಮುಖ್ಯಮಂತ್ರಿ ಆದಂಥವ್ರು. ಉಪಯೋಗ ಇಲ್ಲ ಅಂದರೆ ಯಾವ ರೀತಿ ಉಪಯೋಗ ಇಲ್ವೋ ಗೊತ್ತಿಲ್ಲ. ನಮಗೂ ಸರ್ಕಾರ ಇದ್ದಾಗ ಒಂದು ಶಕ್ತಿ ಕೊಟ್ಟಿದ್ರೆ ನಾವು ಉಪಯೋಗಕ್ಕೆ ಬರ್ತಾ ಇದ್ವಿ ಇವತ್ತು. ಆದರೆ ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ರೆಕ್ಕೆ ಪುಕ್ಕ ಕಟ್ ಮಾಡಿ ಒಂದು ಕಾರ್ನರ್ ಮಾಡಿಬಿಟ್ಟಿದ್ರು, ಹತ್ರಕ್ಕೂ ಬಿಟ್ಕೊಳ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಒಂದು ಶಕ್ತಿ ಕೊಟ್ಟಿದ್ರೆ ಇವತ್ತು ಉಪಯೋಗಕ್ಕೆ ಬರ್ತಾ ಇದ್ವಿ ಅನ್ನೋ ಅಂತ ನನ್ನ ಅಭಿಪ್ರಾಯ. ನಾನಂತೂ ಇನ್ನೂ ಯಾವುದೇ ನಿರ್ಧಾರ ಮಾಡಲಿಲ್ಲ. ನಮ್ಮ ವರಿಷ್ಠರಾದಂಥ ದೇವೇಗೌಡ ಸಾಹೇಬ್ರ ಹತ್ರನೂ ಇನ್ನೂ ನಾನು ಮಾತಾಡಲಿಲ್ಲ, ಮತ್ತು ಕುಮಾರಣ್ಣ ಅವ್ರ ಹತ್ರನೂ ನಾನು ಚರ್ಚೆ ಮಾಡಲಿಲ್ಲ. ಅದ್ರ ಬಗ್ಗೆ ಇನ್ನೂ ತೀರ್ಮಾನ ಮಾಡಲಿಲ್ಲ. ನಾನು ಸಹಜವಾಗಿ ಬೇರೆ ಪಕ್ಷದವರು ನನ್ನನ್ನು ಆಹ್ವಾನ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಆದರೆ ನಾನು ಯಾವುದು ನಿರ್ಧಾರ ಮಾಡಲಿಲ್ಲ. ಈಗ ಅವ್ರಿಗೆ ನಾವು ಉಪಯೋಗ ಇಲ್ಲ ಅಂದಿದ್ದ ಪಕ್ಷದಲ್ಲಿ ನಾವು ಮುಂದಿನ ಒಂದು ಭವಿಷ್ಯನ ನಾವು ತೀರ್ಮಾನ ಮಾಡಬೇಕಲ್ಲ, ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಇಲ್ಲ, ನಮಗೆ ಶಕ್ತಿ ಕೊಡಲಿಲ್ಲ. ಏನೋ ಮೋಸ್ಟ್ಲಿ ಯಾವುದೋ ಸಣ್ಣ ಪುಟ್ಟ ಸಮಾಜದಲ್ಲಿ ಹುಟ್ಟಿರ್ತೀವಿ ನಾವು, ಅದಕ್ಕೆ ಆ ಒಂದು ಪಕ್ಷಕ್ಕೆ ಉಪಯೋಗ ಇಲ್ಲ ಅಂತ ಭಾವಿಸಿದಾರೇನೋ ಗೊತ್ತಿಲ್ಲ. ಇಲ್ಲ, ನಾವು ಸ್ವಲ್ಪ ಮಾನಸಿಕವಾಗಿ ದೂರ ಇದ್ದಿದ್ದು ನಿಜ. ಏಕೆಂದರೆ ಇದೇ ಕಾರಣ, ಸರ್ಕಾರ ಬಂದಾಗ ನಮ್ಮನ್ನೆಲ್ಲ ಒಂದು ಶಕ್ತಿ ಕೊಡಲಿಲ್ವಲ್ಲ, ನಾವು ನಂಬಿಕೊಂಡು ಆ ಪಕ್ಷದಲ್ಲಿ ನಮ್ಮ ನಾಯಕರುಗಳನ್ನ ನಂಬ್ಕೊಂಡಿದ್ವಲ್ಲ, ನಾವು ನಮ್ಮನ್ನು ಗುರುತಿಸಲಿಲ್ಲ ಅನ್ನೋ ಒಂದು ನೋವು ನಮ್ಮಲ್ಲಿ ಇದ್ದೇ ಇದೆ. ನಾನು ಸಹಜವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ, ನಾನು ಮೊನ್ನೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳು 2ನೇ ಬಾರಿ ಮುಖ್ಯಮಂತ್ರಿಗಳಾದಮೇಲೆ ನಾನು ಅಲ್ಲಿ ಹೋಗಲೇ ಇಲ್ಲ. ಏಕೆಂದರೆ ಒಂದು ನೋವು ನಮಗೆ ಇತ್ತು, ಮಾನಸಿಕವಾಗಿ ನಾವು ದೂರ ಉಳ್ಕೊಂಡ್ವಿ. ನಾವು ದೂರ ಉಳ್ಕೊಂಡಿದ್ರು ಕೂಡ ಪಕ್ಷಕ್ಕೆ ಮುಜುಗರ ಆಗುವಂಥ ಒಂದು ಯಾವುದೇ ಒಂದು ನಾನು ಸ್ಟೇಟ್ಮೆಂಟು ಕೊಟ್ಟಿಲ್ಲ. ಅಂಥ ಮುಜುಗರ ಮಾಡ್ತಕ್ಕಂಥ ಒಂದು ಕೆಲಸನೂ ನಾನು ಮಾಡಲಿಲ್ಲ. ಈಗ ನಾವು ಕೆಲಸಕ್ಕೆ ಬರಲ್ಲ ಅಂತ ಹೇಳಿದ್ಮೇಲೆ ನಾವೇನಾದರೂ ತೀರ್ಮಾನ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ನಾನು ವರಿಷ್ಠರ ಜೊತೆ ನಾನು ಮಾತುಕತೆ ಮಾಡಿ ನಾನು ತೀರ್ಮಾನ ಮಾಡ್ತೀನಿ. ಸದ್ಯ JDSನಲ್ಲೇ ಇದ್ದೀನಿ. ಇನ್ನೂ 2 ತಿಂಗಳು JDS ನಂದು ವಿಧಾನ ಪರಿಷತ್ ಸದಸ್ಯನ ಅವಧಿ ಇನ್ನೂ ಇದೆ, ಅದು ಇನ್ನೂ ಪೂರ್ಣ ಆಗಲಿಲ್ಲ. ನಾನು JDSನಲ್ಲೇ ಉಳ್ಕೊಂಡಿದ್ದೀನಿ. ಮಾನಸಿಕವಾಗಿ ನಮಗೂ ಒಂದು ಸ್ವಲ್ಪ ನೋವಾಗಿರೋದ್ರಿಂದ ನಾವು ಒಂಚೂರು ಹೊರಗಡೆ ಇದ್ದಿದ್ದು ನಿಜ. ನಾನು ವೆಯ್ಟ್ ಮಾಡಿದೆ ಮಾತಾಡ್ತಾರೆ ಅಂತ. ಇತ್ತೀಚೆಗೆ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನನಗೆ ದೂರವಾಣಿ ಮುಖಾಂತರ ಮಾತಾಡಿದ್ರು, ಮಾತಾಡಬೇಕು ಮನೋರ್ ಸರ್ ಎಲ್ಲಾದರೂ ಮೀಟ್ ಮಾಡೋಣ ಅಂತ ಹೇಳಿದ್ರು, ಮತ್ತು ಅವರು ಫೋನ್ ಮಾಡಲಿಲ್ಲ. ನಾನು ಸುಮ್ಮನೆ ಆಗ್ಬಿಟ್ಟೆ.